ಮಾತನಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ, ಏನು ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಹೆಚ್ಚಿಸಿದೆ. ಬಹುಶಃ ಲೋಕಸಭಾ ಚುನಾವಣಾ ಫಲಿತಾಂಶ ಬಂದ ಮೇಲೆ ಏನು ಕಾಂಗ್ರೆಸ್ 5 ಗ್ಯಾರಂಟಿಗಳ ಮೇಲೆ ಅಧಿಕಾರಕ್ಕೆ ಬಂತು. ಬಂದ ಮೇಲೆ ಈ ಒಂದು ವರ್ಷದ ಕಾಲ ರಾಜ್ಯದಲ್ಲಿ ಯಾವ ತರ ಅಧಿಕಾರ ನಡೆಸಿದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಈ ಗ್ಯಾರಂಟಿಗಳ ಮೇಲೆ ಮತ್ತೆ ಹೆಚ್ಚು ಸ್ಥಾನದಲ್ಲಿ ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಲ್ಲಿ ಅವರಿದ್ರು. ಆದ್ರೆ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಜನ ಮನ್ನಣೆ ಕೊಟ್ಟು ಅತಿ ಹೆಚ್ಚು ಸ್ಥಾನಗಳಲ್ಲಿ NDA ಮೈತ್ರಿಕೂಟವನ್ನ ರಾಜ್ಯದಲ್ಲಿ ಗೆಲ್ಸ್ಕೊಟ್ಟಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹತಾಶೆಗೊಂಡು ಜನಸಾಮಾನ್ಯರ ಜೋಬ್ಗೆ ಕೈ ಹಾಕುವಂತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಹೆಚ್ಚಿಸಿದೆ. ಬಹುಶಃ ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲೂ ಸಹಿತ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಹೆಚ್ಚಿಗೆ ಆಗಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಜನ ಮಾಡಿರ್ತಕ್ಕಂಥ ಅನ್ಯಾಯ ಏನು, ತಪ್ಪೇನು, ನಮ್ಮ ರಾಜ್ಯದ ಜನತೆ ಮೇಲೆ ಯಾಕೆ ಇಂಥ ಒಂದು ಧೋರಣೆ ಅಂತೇಳಿ ನಾವು ಈ ರಾಜ್ಯ ಸರ್ಕಾರವನ್ನ ಕೇಳೋದಿಕ್ಕೆ ಬಯಸ್ತೀವಿ. ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ, ಇದೇ DK ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನವೆಂಬರ್ 2020 ಸಾಲಿನಲ್ಲಿ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೀತಾ ಇದ್ದಂತ ಸಂದರ್ಭದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಬೆಲೆ ಏರಿಕೆ ಮಾಡುವಂತ ಅನಿವಾರ್ಯತೆ ಬಂತು. ಪೆಟ್ರೋಲ್ ಮತ್ತು ಡೀಸೆಲ್ 100 ರೂಪಾಯಿ ಬೆಲೆನ ಕ್ರಾಸ್ ಮಾಡ್ತು. ಅಂತ ಒಂದು ಸಂದರ್ಭದಲ್ಲಿ ಬೊಮ್ಮಾಯಿ ನೇತೃತ್ವ ಸರ್ಕಾರ ಅನಿವಾರ್ಯವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆನ ಹೆಚ್ಚಿಗೆ ಮಾಡ್ತು. ಅಂತ ಒಂದು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ವಿಧಾನಸೌಧದ ಮುಂದೆ ಎತ್ತಿನ ಗಾಡಿನಲ್ಲಿ ಟಾಂಗಾನಲ್ಲಿ ಹೊರಟು ಮೆರವಣಿಗೆ ಮಾಡಿ ಪ್ರತಿಭಟನೆ ಮಾಡಿದ್ರು ಮತ್ತು ಮೋಟಾರ್ ಸೈಕಲ್ನ ಒಂದು ಶವ ಸಂಸ್ಕಾರ ಮಾಡಿದ್ರು, ಸೈಕಲ್ಗಳಲ್ಲಿ ಮೆರವಣಿಗೆ ಹೊರಟರು, ಬೆಲೆ ಏರಿಕೆನ ವಿರೋಧ ಮಾಡಿದ್ರು. ಅಂತ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪ್ರತಿಪಕ್ಷದಲ್ಲಿದ್ದಾಗ ಮಾಡಿದಂತ ಧೋರಣೆಯನ್ನ ಈಗ ಅಧಿಕಾರ ಅವ್ರ ಕೈಯಲ್ಲೇ ಇದೆ, ಯಾವ ಆಧಾರದ ಮೇಲೆ ಈಗ ಹೆಚ್ಚಿಗೆ ಮಾಡಿದ್ದಾರೆ ಅಂತ ನಾವು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀವಿ. ಅವರು ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೋಸ್ಕರ ಈಗಾಗಲೇ ವಿದ್ಯುತ್ನ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ, ಹಾಲು ಮತ್ತು ಮೊಸರಿನ ಬೆಲೆ ಏರಿಕೆ ಮಾಡಿದ್ದಾರೆ, ಆಸ್ತಿ ನೋಂದಣಿ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ, ಮುದ್ರಾಂಕ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ ಮತ್ತು ಅಬಕಾರಿ ಮದ್ಯದ ಶುಲ್ಕವನ್ನ ಏರಿಕೆ ಮಾಡಿದ್ದಾರೆ. ಈಗ ನಿರಂತರವಾಗಿ ಜನಸಾಮಾನ್ಯರ ಜೋಬ್ಗೆ ಕೈ ಹಾಕ್ತಾ ಇದ್ದಾರೆ. ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಕೂಡ ಏರಿಕೆ ಮಾಡಿದ್ದಾರೆ. ಈ ಎರಡೂ ಏರಿಕೆ ಮಾಡೋದ್ರ ಮುಖಾಂತರ ಜನಸಾಮಾನ್ಯರ ಜೀವನ ತುಂಬಾ ದುಸ್ತರ ಆಗ್ತದೆ. ಮುಂದಿನ ದಿವಸಗಳಲ್ಲಿ ಆಟೋ ಶುಲ್ಕ, ಬಸ್ ಶುಲ್ಕ, ಟ್ಯಾಕ್ಸಿಗಳ ಶುಲ್ಕ ಏರಿಕೆ ಆಗ್ತದೆ, ದಿನಸಿಗಳ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ಬಿಟ್ಟು ಅದರ ಶುಲ್ಕ ಏರಿಕೆ ಆಗ್ತದೆ, ಹೋಟೆಲ್ನಲ್ಲಿ ತಿಂಡಿ ಶುಲ್ಕ ಜಾಸ್ತಿ ಆಗ್ತದೆ, ಪ್ರತಿಯೊಂದು ಶುಲ್ಕ ಕೂಡ ಪರೋಕ್ಷವಾಗಿ ಏರಿಕೆ ಮಾಡೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನ ಮನವಿ ಮಾಡ್ಕೊಂತಾ ಇದ್ದೀವಿ. ತತ್ಕ್ಷಣ ಅವರು ತಗೊಂಡಿರ್ತಕ್ಕಂತ ಏನು ಅವೈಜ್ಞಾನಿಕ ಒಂದು ಏರಿಕೆಯನ್ನ ತತ್ಕ್ಷಣ ಹಿಂಪಡಿಬೇಕು. ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ಯಾವುದೇ ಒಂದು ರಾಜ್ಯದಲ್ಲೂ ಕೂಡ ಈ ಒಂದು ಕೆಲಸ ಮಾಡಿಲ್ಲ. ಅವ್ರು ಯಾಕೆ ಮಾಡ್ತಾ ಇದಾರೋ ಗೊತ್ತಿಲ್ಲ, ದಯವಿಟ್ಟು ಹಿಂಪಡಿಬೇಕು. ಅವ್ರು ಹಿಂಪಡಿಲಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಅತಿ ಉಗ್ರವಾದ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಳ್ತದೆ.
ತಾಲೂಕು ಮಟ್ಟದಲ್ಲೇ ಎಲ್ಲ ನಮ್ಮ ಪಕ್ಷದ ವತಿಯಿಂದ ಹೋರಾಟ ಮಾಡ್ತೀವಿ. ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ನಾವು ಮತ್ತೊಮ್ಮೆ ಸಿದ್ದರಾಮಯ್ಯನವ್ರನ್ನ ಮನವಿ ಮಾಡ್ಕೊತ ಇದ್ದೀವಿ, ತತ್ಕ್ಷಣ ಈ ಒಂದು ಕ್ರಮವನ್ನು ಹಿಂಪಡೆಯಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ದೀವಿ.